ಮಧ್ಯಾಹ್ನಕ್ಕೆ ಸ್ವಾಗತ. ನಾನು ರಮ್ಯಾ. ಶ್ರೀ ಕೊಪ್ಪಲ್ ಸಿದ್ದವೀರಯ್ಯ ಮತ್ತು ಪಾರ್ವತಮ್ಮನವರ ಸ್ಮರಣಾರ್ಥ ಪ್ರತಿಷ್ಠಾನದ ವತಿಯಿಂದ ಸಿದ್ದಗಂಗಾ ಮಠದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಹಾಗೂ ಅಂಧ ಶಾಲೆಯ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನ ವಿತರಣಾ ಸಮಾರಂಭವನ್ನು ಆಯೋಜಿಸಲಾಗಿತ್ತು. ಸಿದ್ದವೀರಯ್ಯ ಮತ್ತು ಪಾರ್ವತಮ್ಮನವರ ಸ್ಮರಣಾರ್ಥ ಪ್ರತಿಷ್ಠಾನದ ಸಂಸ್ಥಾಪಕರಾದ ಶ್ರೀ ಕೊಪ್ಪಲ್ ನಾಗರಾಜ್ ಮತ್ತು ಶ್ರೀಮತಿ ಚಂದ್ರ ನಾಗರಾಜ್ ಶ್ರೀ ಸಿದ್ದಗಂಗಾ ಶ್ರೀಗಳ ಆಶೀರ್ವಾದವನ್ನು ಪಡೆದುಕೊಂಡರು. ನಂತರ ಶ್ರೀಗಳಿಂದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನವನ್ನು ಚೆಕ್ಕನ್ನು ವಿತರಿಸಲಾಯಿತು. ಶ್ರೀ ಸಿದ್ದಗಂಗಾ ಶ್ರೀಗಳು ವಿದ್ಯಾರ್ಥಿಗಳ ಶೈಕ್ಷಣಿಕ ಏಳಿಗೆಗಾಗಿ ಪ್ರೋತ್ಸಾಹ ಧನದ ಚೆಕ್ಕನ್ನು ನೀಡಿ ಆಶೀರ್ವದಿಸಿದರು. ಈ ಸಂದರ್ಭದಲ್ಲಿ ಶ್ರೀ ಕೊಪ್ಪಲ್ ಸಿದ್ದವೀರಯ್ಯ ಮತ್ತು ಪಾರ್ವತಮ್ಮನವರ ಸ್ಮರಣಾರ್ಥ ಪ್ರತಿಷ್ಠಾನದ ಸಂಸ್ಥಾಪಕರಾದ ಕೊಪ್ಪಲ್ ನಾಗರಾಜ್, ನವೀನ್ ನಾಗರಾಜ್, ಹೇಮಲತಾ ನವೀನ್, ಪವನ್ ನಾಗರಾಜ್ ಹಾಗೂ ಸಿಬ್ಬಂದಿ ಹಾಜರಿದ್ದರು. ಸಚಿನ್ ಎಸ್, ನ್ಯೂಸ್ ಡೆಸ್ಕ್, ಅಮೋಘ ಟಿವಿ, ತುಮಕೂರು. ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಕೊಂಡಿಯಿಂದೇ ಪ್ರಖ್ಯಾತವಾದ ಕುಡಚಿ ಪಟ್ಟಣದ ಕೃಷ್ಣಾ ನದಿ ಸೇತುವೆ ಸಂಪೂರ್ಣ ಮುಳುಗಡೆಯಾಗಿದ್ದು ರಾಯಭಾಗ ತಾಲೂಕು ಪ್ರತಿನಿಧಿ ವಾಸ್ತವ ಸ್ಥಿತಿ ಕುರಿತು ವಿವರಿಸಿದ್ದಾರೆ, ಕೇಳೋಣ ಬನ್ನಿ. ನಿನ್ನೆಯಿಂದ ಮಹಾರಾಷ್ಟ್ರದ ರಾಜಾಪುರ ಬ್ರಿಡ್ಜ್ನಿಂದ ಸುಮಾರು 151,000 ಕ್ಯೂಸೆಕ್ಸ್ ನೀರನ್ನು ಹೊರಬಿಡಲಾಗಿದ್ದು ಕೃಷ್ಣಾ ನದಿಯ ನೀರಿನ ಒಳಹರಿವು 29,000 ಕ್ಯೂಸೆಕ್ಸ್ ಹೆಚ್ಚಾಗಿದೆ. ಒಂದೇ ದಿನದಲ್ಲಿ ಸೇತುವೆ ಸಂಪೂರ್ಣ ಮುಳುಗಡೆಯಾಗಿದೆ. ಮಹಾರಾಷ್ಟ್ರ ರಾಜ್ಯದ ಮೀರಜ್, ಸಾಂಗ್ಲಿ ಸೇರಿದಂತೆ ಇನ್ನೂ ಹಲವಾರು ಪಟ್ಟಣಗಳ ರೈತರ ಜಮೀನಿಗೆ ನೀರು ನುಗ್ಗಿ ಬೆಳೆದಂತಹ ಬೆಳೆಗಳು ಮತ್ತು ತರಕಾರಿ ನಾಶವಾಗಿ ಜನರ ಸ್ಥಿತಿ ಅಧೋಗತಿಯಾಗಿದೆ. ಯಾವುದೇ ಅವಘಡಗಳು ಸಂಭವಿಸದಂತೆ ನದಿ ಸಮೀಪ ಬ್ಯಾರಿಕೇಡ್ಗಳನ್ನು ಹಾಕಿ ವಾಹನ ಸಂಚಾರ ದಟ್ಟಣೆಯ ನಿಷೇಧವನ್ನು ಹೇರಿಕೆ ಹೊರಡಿಸಲಾಗಿದೆ. ಮಹದೇವ ಕಾಂಬಳೆ, ಅಮೋಘ ಟಿವಿ, ರಾಯಭಾಗ. ಸಿಬ್ಬಂದಿ ಕೊರತೆ ಕಾರಣದಡಿ ಬೈಲಹೊಂಗಲ ಸರ್ಕಾರಿ ಆಸ್ಪತ್ರೆಯಲ್ಲಿ ಡಿ ಗ್ರೂಪ್ ನೌಕರರಿಂದ ಎಕ್ಸರೆ ಮಾಡಿಸಲಾಗುತ್ತಿರುವ ಕೃತ್ಯ ಬೆಳಕಿಗೆ ಬಂದಿದೆ. ಆಸ್ಪತ್ರೆ ಆಡಳಿತದ ಕರ್ಮಕಾಂಡ ತೋರಿಸ್ತೀವಿ ನೋಡಿ. ತಿಗಡಿ ಗ್ರಾಮದ ಯುವಕನಿಗೆ ಆಕ್ಸಿಡೆಂಟ್ ಆದ ಕಾರಣ ಬೈಲಹೊಂಗಲ ಸರ್ಕಾರಿ ಆಸ್ಪತ್ರೆಗೆ ಕರೆದುಕೊಂಡು ಬರಲಾಗಿತ್ತು. ಚಿಕಿತ್ಸೆ ನೀಡುವ ಮುಂಚೆ ಎಕ್ಸ್ರೇ ಮಾಡಿಸುವ ವಿಧಾನವಿದ್ದು ಎಕ್ಸ್ರೇ ಮಾಡುವ ಸಿಬ್ಬಂದಿಗಳು ರಜೆಯಲ್ಲಿರುವ ಕಾರಣ ಯಾವುದೇ ತರಬೇತಿ ಇಲ್ಲದೆ ಡಿ ಗ್ರೂಪ್ ನೌಕರರನ್ನೇ ಎಕ್ಸ್ರೇ ಮಾಡಲು ನಿಯೋಜಿಸಲಾಗಿತ್ತು ಎಂಬ ಸತ್ಯ ಹೊರಬಿದ್ದಿದೆ. ಸರ್ಕಾರಿ ಆಸ್ಪತ್ರೆಯಲ್ಲೇ ಇಂತಹ ಘಟನೆಗಳು ನಡೆದರೆ ಜನರ ಆರೋಗ್ಯದ ಗತಿಯೇನು? ಅಧಿಕಾರಿಗಳ ಗಮನಕ್ಕೆ ಬಂದರೂ ಮೌನ ವಹಿಸಿರುವ ಕಾರಣವೇನು? ಇದೇ ರೀತಿ ಮುಂದುವರೆದ್ರೆ ಹೋರಾಟ ನಡೆಸಲಾಗುವುದು ಎಂದು ರೋಗಿಯ ಸಿಬ್ಬಂದಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೇರ್ಫೇರ್ ಕೊಟ್ಟಂದ್ರೆ ಏನ್ ಮಾಡುದು? ಈಗ ಇಲ್ಲಿ ಮುಖ್ಯ ವೈದ್ಯ ಅಧಿಕಾರಿಗಳು ಮೇಡಮ್ ಅವ್ರಿಗೂ ಕಾಲ್ ಮಾಡಿ ಕೇಳ್ರ, ನಾ ರಜಾ ಅದನ್ರಿ, ಅಲ್ಲಿ ಒಬ್ರಿಗೆ ಚಾರ್ಜ್ ಕೊಟ್ಟು ಬಂದೀವಿ ಅಂತ ಅವ್ರು ಹೇಳ್ತಾರ. ಮತ್ತು ತಾಲೂಕು ಅಧಿಕಾರಿ ನಮ್ಮ ಟಿ ಎಚ್ ಎಸ್ ಸಾಹೇಬ್ರು ಸಿದ್ದಣ್ಣವ್ರ ಸಾಹೇಬ್ರಿಗೆ ಹೆಚ್ಚರು, ಅಲ್ಲೇ ಕೇಳ್ಕೊರಿ ನೀವು ಅಂತ ಅವ್ರು ಅಂತಾರ. ಮತ್ತು ನಮ್ಮ ಡಿ ಎಚ್ ಎಸ್ ಸಾಹೇಬ್ರಿಗೆ ಫೋನ್ ಹಚ್ಚರ, ಅವರು ಆಮೇಲೆ ಕಾಲ್ ಮಾಡ್ತೀವಿ ಅಂತ ಅವ್ರು ಕಾಲರ್ ಇಶ್ಯೂ ಮಾಡ್ತಿಲ್ಲ. ಮತ್ತು ಈ ಸಾರ್ವಜನಿಕ ಆಸ್ಪತ್ರೆ ಒಳಗೆ ಎಕ್ಸ್ರೇ ಸ್ಕ್ಯಾನ್ ಮಾಡೋರಿಲ್ಲ ಅಂದ್ರೆ ಇವರು ದವಾಖಾನೆಯರ ಹೆಂಗೆ ನಡೆಸ್ತಾರೆ? ಮತ್ತು ಗೌರ್ಮೆಂಟ್ ಏನು ಕಣ್ಣಿದ್ದು ಕೂಡಾಗೈತು, ಏನು ಅಧಿಕಾರಿಗಳು ಕಣ್ಣಿದ್ದು ಕೂಡಾಗ್ಯಾರು. ಹಾಂ, ಮತ್ತು ಡಾಕ್ಟರ್ಸ್ಗಳಂತೂ ಒಬ್ಬರು ನೋಡಕ್ಕೆ ಬರೋಲ್ಲ ಇಲ್ಲಿ. ಹಾಂ, ಮತ್ತು ಬಡವ್ರ ಬಗ್ಗೆ ತೋರಿಸೋದು ಎಲ್ಲಿ ತೋರಿಸೋದು ಇವ್ರಿ? ಹಾಂ, ಹಿಂಗ ಏನು ಕೆನಾರ ಆಗಿ ತಲೆಯೊಳಗೆ ಬ್ಲಡ್ ಪ್ಲಾಟ್ ಆಗಿ ಅವ್ರು ಏನಾರು ತೀರ್ಕೊಂಡ್ರೆ ಅದಕ್ಕೆ ಹೊಣೆ ಯಾರ? ಹಾಂ, ಸಾಮಾನ್ಯ ಜನರ ಗತಿ ಹೆಂಗೆ? ಮತ್ತು ಇಲ್ಲಿ ಸ್ಥಳೀಯವಾಗಿದ್ದವ್ರು ಇಲ್ಲಿ ಇವ್ರ ಆಫೀಸರ್ ಏನು ಮಾಡತ್ತಾರ? ಹಾಂ, ಮೆಡಿಕಲ್ ಆಫೀಸರ್ ಏನು ಮಾಡತ್ತಾರ? ಹಾಂ, ಒಬ್ಬರಿಗೆ ಕೇಳಿ 22 ನಂಬರ್ ರೂಮಿಗೆ ಹೋಗಂತಾರ, 6 ನಂಬರ್ ರೂಮಿಗೆ ಹೋಗಂತಾರ. ಇಲ್ಲಿ ಅಧಿಕಾರಿಗಳು ನಿರ್ಲಕ್ಷ್ಯದಂತರ ಎಷ್ಟೋ ಜೀವಕ್ಕೆ ಹಾನಿ ಆಗತ್ತೈತಿ ಇಲ್ಲಿ. ಅದು ಅವ್ರು ಏನಾರು ಆದ್ರೆ ನೇರ ಹೊಣೆ ನಮ್ಮ ಬೈಲಹೊಂಗಲ ಮೆಡಿಕಲ್ ಆಫೀಸರ್, ಬೈಲಹೊಂಗಲ ಸಾರ್ವಜನಿಕ ಮೆಡಿಕಲ್ ಆಫೀಸರ್ ಅಲ್ಲ, ಇವರ ಹೊಣೆ. ಇಲ್ಲಿ 20 ಪೇಷಂಟ್ ನೀವ ನೋಡ್ರಿ ಅಣ್ಣ, ನೀವು ವಿಡಿಯೋ ಮಾಡ್ರಿ, ನೀವ ನೋಡ್ರಿ, ಒಬ್ರು ಆದ್ರೆ ಇಲ್ಲಿ ಸ್ಕ್ಯಾನ್ ಮಾಡವ್ರ ಒಬ್ಬ ಗುರು. ತಿಪಟೂರು ನಗರದ ಹಾಲ್ಕುರಿಕೆ ರಸ್ತೆಯ ವಿವೇಕಾನಂದ ಶಾಲೆಯ ವಿದ್ಯಾರ್ಥಿ ರಸ್ತೆ ಬದಿ ನಿಂತಿದ್ದಾಗ ಲಾರಿ ಡಿಕ್ಕಿ ಹೊಡೆದು ಅಪಘಾತ ಸಂಭವಿಸಿತು. ವಿದ್ಯಾರ್ಥಿ ಸ್ಥಿತಿ ತೀವ್ರ ಅಸ್ವಸ್ಥವಾಗಿದೆ. ಹಳೇಪಾಳ್ಯ ಗ್ರಾಮದ ವಸಂತ್ ಕುಮಾರ್ ಮತ್ತು ದಿವ್ಯರವರ ಪುತ್ರ ಚಂದನ್ ಶ್ರೀ ವಿವೇಕಾನಂದ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿದ್ದು ರಸ್ತೆ ಬದಿ ನಿಂತಿದ್ದಾಗ ಲಾರಿ ಡಿಕ್ಕಿ ಹೊಡೆದು ವಿದ್ಯಾರ್ಥಿಯ ಸ್ಥಿತಿ ತೀವ್ರ ಗಂಭೀರವಾಗಿದೆ. ಗಾಯಾಳು ವಿದ್ಯಾರ್ಥಿಯನ್ನ ತಿಪಟೂರು ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿ ಹೆಚ್ಚಿನ ಚಿಕಿತ್ಸೆಗಾಗಿ ಹಾಸನ ವೈದ್ಯಕೀಯ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಘಟನೆಗೆ ಲಾರಿ ಚಾಲಕನ ಅಜಾಗರೂಕತೆಯೇ ಕಾರಣ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಗರ ಠಾಣೆ ಪೊಲೀಸರು ಸ್ಥಳ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಶಿರಾ ಕೈಗಾರಿಕಾ ಪ್ರದೇಶದ ಕಂಪನಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದ ಬಾಲ ಕಾರ್ಮಿಕರನ್ನ ಗುರುತಿಸಿ ತಹಶೀಲ್ದಾರ್ ಡಾಕ್ಟರ್ ದತ್ತಾತ್ರೇಯ ಗಾದಾಗ್ ವಿಚಾರಣೆಯನ್ನ ನಡೆಸಿ ರಕ್ಷಣೆಗಾಗಿ ಜಿಲ್ಲಾ ಬಾಲ ಮಂದಿರಕ್ಕೆ ಹಸ್ತಾಂತರಿಸಿದ್ದಾರೆ. ದೆಹಲಿಯಿಂದ ಬಂದ ದೂರಿನ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳ ನಿರ್ದೇಶನದಂತೆ ನಗರದ ಕೈಗಾರಿಕಾ ವಸತಿ ಪ್ರದೇಶದಲ್ಲಿರುವ ವೈಲ್ಡ್ ಕ್ರಾಫ್ಟ್ ಕಂಪನಿಯ ಮೇಲೆ ದಾಳಿ ನಡೆಸಿದ ಸಂದರ್ಭದಲ್ಲಿ
ಛತ್ತೀಸ್ಗಢದ 16 ವರ್ಷ ವಯಸ್ಸಿನ ಕುಶಾಲ್ ದಾಸ್ ಎಂಬ ಬಾಲ ಕಾರ್ಮಿಕನನ್ನ ರಕ್ಷಣೆ ಮಾಡಿದ್ದಾರೆ. ಈ ಸಂಬಂಧ ಗುತ್ತಿಗೆದಾರನ ಮೇಲೆ ಪ್ರಕರಣವನ್ನ ದಾಖಲಿಸಿ ವೈಲ್ಡ್ ಕ್ರಾಫ್ಟ್ ಕಂಪನಿಗೆ ನೋಟಿಸ್ ನೀಡಲಾಗಿದೆ. ತಪಾಸಣಾ ತಂಡದಲ್ಲಿ ತಹಶೀಲ್ದಾರ್ ಡಾಕ್ಟರ್ ದತ್ತಾತ್ರೇಯ ಗಾದ, ಮಧುಗಿರಿ ಉಪವಿಭಾಗದ ಕಾರ್ಮಿಕ ಅಧಿಕಾರಿ ಫೈರೋಜ್ ಪಾಷಾ, ತಾಲೂಕು ಕಾರ್ಮಿಕ ಅಧಿಕಾರಿ ಅಬ್ದುಲ್ ರಫೂಫ್, ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಯತೀಶ್ ಕುಮಾರ್, ತಾಲೂಕು ಪಂಚಾಯಿತಿ ಇಒ ಅನಂತರಾಜು, ಕಸಬಾ ಕಂದಾಯ ನಿರೀಕ್ಷಕ ಸುದರ್ಶನ್, ಭುವನಹಳ್ಳಿ ಪಿಡಿಒ ಹಾಗೂ ಗ್ರಾಮ ಲೆಕ್ಕಿಗರು ಭಾಗವಹಿಸಿದ್ರು. ಶ್ರೀಮಂತ್ ಅಮೋಕ್ ಟಿವಿ ಶಿರಾ. ಇದಿಷ್ಟು ಇವರಿಗಿನ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.